ಯಾರು? ನಾನು ಬಾಸ್ ಆದಿತ್ಯ. ಬಾವಳಗೆ ಇವಳೆ ನಂಗೆಲ್ಲ ಆಲ್ ಇನ್ ಒನ್. ಓ ಅಂದ್ರೆ ನೀನು ಇಷ್ಟಪಡ್ತಿರೋ ಹುಡುಗಿನ? ಓ ಬಾಸ್, ಇದೇನು ಆದಿತ್ಯ, ನೀನು ಯಾರನ್ನಾದರೂ ಬೆಂಡೆತ್ತಬೇಕು ಅಂದ್ರೆ ಹಿಂದು ಮುಂದು ನೋಡದೆ ಅವ್ರನ್ನ ಚಟ್ತಾ ಇರ್ತೀಯ. ಅವರು ಪೊಲೀಸ್ ಅಂತಾನೂ ನೋಡಲ್ಲ. ಆದ್ರೆ ಇಂತ ಸಿಂಪಲ್ ವಿಷಯ ಹೇಳೋಕೆ ಇಷ್ಟೊಂದು ಯೋಚನೆ ಮಾಡ್ತಿದೀಯಲ್ಲ. ಅದು ಒಂಥರ ಹಂಗೆ ಬಾಸ್, ನೀವು ಇವನು ತೋರ್ಸ್ಬಿಟ್ಟು ಹೋಗಿ ಫೈಟ್ ಮಾಡಂದ್ರೆ ಹೋಗಿ ಮಾಡ್ತೀನಿ ಬಾಸ್. ಆದರೆ ಈ ಲವ್ ಮ್ಯಾಟ್ರನ್ನ ಯಾರಿಗಾದ್ರೂ ಹೇಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಬಾಸ್. ಅದೇನೋ ಗೊತ್ತಿಲ್ಲ ಬಾಸ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವನನ್ನ ಪೊಲೀಸ್ ಅವ್ರ ಕೈಯಿಂದ ನೀವೇ ಸೇವ್ ಮಾಡಿದ್ದು ಅಂತ ಹೇಳ್ದ. ಈ ಕಾಲದಲ್ಲಿ ಯಾರಿಷ್ಟು ಹೆಲ್ಪ್ ಮಾಡ್ತಾರೆ ಹೇಳಿ, ಆದ್ರೆ ನೀವು ಮಾಡಿದ್ದೀರಾ. ನೀವು ನಮ್ಮಿಬ್ರಿಗೆ ತಂದೆ ಸ್ಥಾನದಲ್ಲಿ ನಿಂತಿದ್ದೀರ. ನಿಮ್ಮನ್ನ ನೋಡಿ ಆಶೀರ್ವಾದ ತಗೊಂಡೋಗ್ಬೇಕಂತ ಅನ್ನಿಸ್ತು, ಅದಕ್ಕೆ ಬಂದ್ವಿ. ಓ ಗುಡ್, ನೀವಿಬ್ರು ಬಂದಿದ್ದು ತುಂಬಾ ಸಂತೋಷ ಆಯ್ತು. ನಿನ್ನ ಹೆಸರೇನಮ್ಮ? ನಿರೋಶ ಅಂಕಲ್. ಓ ತುಂಬಾ ಒಳ್ಳೆ ಹೆಸರು. ನಿನ್ನ ತಂದೆ ತಾಯಿ ಇದೇ ಊರಲ್ಲಿ ಇದ್ದಾರಾ? ಏನ್ ಮಾಡ್ಕೊಂಡಿದ್ದಾರೆ? ನಾನು ಬ್ಲಾನಾಥಿ ಅಂಕಲ್. ನನ್ನ ಹೆತ್ತಿದ ತಕ್ಷಣ ನನ್ನ ತಾಯಿ ತೀರ್ಕೊಂಡ್ರಂತೆ. ಆಮೇಲೆ ನಮ್ಮ ತಂದೆ ನನ್ನನ್ನು ಯಾರ್ದೋ ಕೈಲಿ ಹಾಕ್ಬಿಟ್ಟು ಹೋದ್ರಂತೆ. ಯಾರು ಬೆಳೆಸಿದ್ದು ನಿನ್ನ? ಯಾರೋ ಹೀಗೆ ಇರ್ತಾರಲ್ಲ ದೊಡ್ಡ ಮನುಷ್ಯರು. ಏನು ಅವ್ರ ಹೆಸರು? ನಜೀರ್ ಚಾಚಾ ಅಂತ. ನಜೀರ್ ಚಾಚಾ ಅಂತ. ಹಲೋ, ಹಲೋ.
ಬಾ. ಹೇಗಿದ್ದೀರಾ? ಇಷ್ಟು ದಿನ ಬದುಕಿದ್ದೆ, ಈಗ ನಿಮ್ಮ ಧ್ವನಿ ಕೇಳಿದ್ಮೇಲೆ ಜೀವ ಬಂತು. ಇಷ್ಟು ದಿನ ಆದ್ಮೇಲೆ ನಿಮಗೆ ಫೋನ್ ಮಾಡಬೇಕು ಅಂತ ಅನ್ನಿಸ್ತಾರ? ನನಗೂ ನಿಮ್ಮನ್ನ ನೋಡಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಆದ್ರೆ ಏನ್ ಮಾಡೋದು, ನೀವೆಲ್ಲಿದ್ದೀರ ಅಂತ ನನಗೆ ಗೊತ್ತಿರಲಿಲ್ಲ. ಮೊನ್ನೆ ಸಾಕ್ಷಿ ಮನೆಗೆ ಬಂದಿದ್ಲು, ಆಗ್ಲೇ ನಿಮ್ಮ ಬಗ್ಗೆ ಆರ್ಯನ್ ಬಗ್ಗೆ ಗೊತ್ತಾಗಿದ್ದು. ನಿಮ್ಮ ನಂಬರ್ಗೆ ಅವಳೇ ಫೋನ್ ಮಾಡಿಕೊಟ್ಲು. ನಿಮ್ಮ ಧ್ವನಿ ಕೇಳಿದ್ಮೇಲೆ ನೀವು ಅಂತ ಗೊತ್ತಾಗಿತ್ತು. ನೀವು ನನ್ನ ಮರ್ತಿಲ್ಲ ಅಂತ ಸಾಕ್ಷಿ ಹೇಳಿದ್ಲು. ತುಂಬ ಖುಷಿ ಆಯ್ತು ಕೇಳಿ. ನನ್ನ ಜೀವನದಲ್ಲಿ ತುಂಬ ಸಂತೋಷ, ದುಃಖ ಎರಡನ್ನು ಕೊಟ್ಟವರು ನೀವೇ. ಅಷ್ಟು ಸುಲಭವಾಗಿ ನಿಮ್ಮನ್ನ ಹೇಗೆ ಮರೀಲಿ ಹೇಳಿ? ದುಃಖನ ಮರೀರಿ, ನನ್ನ ಮರಿಬೇಡಿ. ನಾನು ಬದುಕಿರೋವರೆಗೂ ನಿಮ್ಮನ್ನ ಮರೆಯಲ್ಲ. ಕ್ಷಮಿಸ್ಬಿಡ್ರಿ ನನ್ನ. ನಿಮ್ಮನ್ನ ಅನುಮಾನಿಸಿದ್ದು ನಾನು. ಎಲ್ರ ಮುಂದೆ ಹೊಡೆದು ಅವಮಾನ ಮಾಡಿದ್ದು ನಾನು. ಬಿಡಿ, ಈಗ ಅದ್ರ ಬಗ್ಗೆ ಮಾತು ಬೇಡ. ಆರ್ಯ ಈಗ ಪೊಲೀಸ್ ಆಫೀಸರ್. ಗೊತ್ತು, ಮೊನ್ನೆ ಮನೆಗೆ ಬಂದಿದ್ದ. ಮಾತಾಡ್ಸದ್ನ? ಮಾತೇ ನಿಂತೋಗ ಅಂತ ಮಾತಾಡ್ಬಿಟ್ಟ. ಏನಂದ? ಏನಿಲ್ಲ ಬಿಡಿ. ನಿಮ್ಮನ್ನ ನೋಡಿದ್ನ, ಚಿಕ್ಕ ವಯಸ್ಸಲ್ಲೇ ನೀವು ಅವನನ್ನ ಬಿಟ್ಟು ಹೊರಟೋದ್ರಿ ಅಂತ ತುಂಬ ಕೋಪ ಅವನಿಗೆ ನಿಮ್ಮ ಮೇಲೆ. ಆ ಮಗ ತಾಯಿ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ, ಈ ಮಗ ತಂದೆ ಮೇಲೆ. ಏನ್ ಮಾಡ್ತಿದ್ದಾನೆ ಅದು? ಈಗ ಕಾಲೇಜ್ ಮುಗೀತು, ಅದ್ಯಾವುದೋ ಮೈನಿಂಗ್ ಕಂಪ್ನಿ ಓನರು ಚಿದಂಬರಂ ಅಂತ, ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದಾನೆ. ಆದಿ ಚಿದಂಬರಂ ಹತ್ರ ಕೆಲಸ ಮಾಡ್ತಾ ಇದ್ದಾನೆ. ಅವನು ಸರಿ ಇಲ್ಲ ಆರ್ತಿ ಅವರೇ, ತುಂಬ ಕೆಟ್ಟ ಮನುಷ್ಯ. ಏನೇನೋ ಇಲ್ಲೀಗಲ್ ಆಕ್ಟಿವಿಟಿಗಳು ನಡೆಸ್ತಾ ಇದ್ದಾನೆ. ನಾನೇ ಅವನ ಮೇಲೆ ಎನ್ಕ್ವೈರಿ ಮಾಡಿಸ್ತಾ ಇದ್ದೀನಿ. ಬೇಡ ಆರ್ತಿ ಅವರೇ, ಅಲ್ಲಿ ಕೆಲಸ ಬಿಟ್ಬಿಡು ಅಂತ ಹೇಳಿ. ಹೇಳ್ತೀನಿ. ಆರ್ತಿ ಅವರೇ, ಮನೆಗೆ ಯಾವಾಗ ಬರ್ತೀರಾ? ಬರ್ಬೇಕಾ? ಬೇಡ ಅನ್ಸ್ತಿದ್ಯಾ? ಆದಿತ್ಯನ್ ಕಂಡ್ರೆ ಹಾರ್ಯಂಗಾಗಲ್ಲ,
ಅದೇನ್ ಕಂಡ್ರೆ ಆದಿತ್ಯಂಗಾಗಲ್ಲ. ಮಕ್ಕಳ ಕಾರಣದಿಂದ ಬೇಡ ಅನ್ನಿಸ್ತಿದ್ಯೋ ನಿಮಗೆ ಮನಸ್ಸಿಲ್ವೋ? ಮನಸ್ಸಿದೆ. ಮೊದಲಿನಷ್ಟೇ ಪ್ರೀತಿ ಇದೆಯಾ ನನ್ನ ಬಗ್ಗೆ? ನಂಬಿಕೆ ಇಲ್ವಾ? ಇದೆ. ನಿಮಗಿದೆಯಾ ಅಷ್ಟು ಪ್ರೀತಿ ನನ್ನ ಬಗ್ಗೆ? ನಂಬಿಕೆ ಇಲ್ವಾ? ಇದೆ. ತುಂಬಾ ಚೆನ್ನಾಗಿ ಒಪ್ಪುತ್ತೆ ಆ ಕನ್ನಡಕ ನಿಮಗೆ. ಗುಡಿಸಿದ ಕೋಣೆಯಲ್ಲಿ ಬಿಸಿಲಿನ ವಯಸ್ಸಿನ ಜಾಸ್ತಿ ಮಾಡಿದೆ ಅದು. ಏನೂ ಇಲ್ಲ ಆರತಿ ಅವರೇ, ನೀವಿನ್ನು ಹಾಗೆ ಇದ್ದೀರಾ. ಪರಿಚಯ ಕೇಳಿದೆ ನಿಮ್ಮ ಕಣ್ಣಿಗಷ್ಟೇ. ನನಗೆ ನೀವಷ್ಟೇ ಮುಖ್ಯ. ನಡೆಯಲೇಬೇಕಿದೆ. ಇರ್ತೀನಿ. ಪುನರ್ವಿವಾಹ ಏನಾದರೂ ಹೇಳಿ. ಪುನರ್ವಿವಾಹ ಆದಿ ಬರೋ ಹೊತ್ತಾಯ್ತು. ಐ ಲವ್ ಯು. ಐ ಲವ್ ಯು. ಬರೆಯದ ಸಾಲನು ಹೇಗೆ ಮರೆಯಲಿ, ಹೃದಯದ ಮೂಲವ ಹೇಗೆ ಮುರಿಯಲಿ, ಮನಸ್ಸೊಳಗೆ ಹೀಗೆ ಎದಿಗಿಲು ನಿನ್ನ ಮುಂದೆ ಬರಲು, ನಿನಗಾಗಿ ನನ್ನಲ್ಲೇ ಇರಲಿ ಒಂದು ಚೂರು ಮರುಳು, ಒಂದು ಚೂರು ಮರುಳು. ನೂರು ನೂರು ಬಾರಿ ತಾಲೀಮು ಮಾಡಿಕೊಂಡು ಕಂಪಿಸಿ ಕಾಯುತ್ತಿದೆ ಬಿಸುಮಾತಿದು ಕೊರಳಿನಲ್ಲಿ. ಸಾಕ್ಷಿ, ಪಪ್ಪ ಅಲ್ಲಿ ಕಾಫಿ ಕೇಳಿದ್ರು. ಅಯ್ಯೋ ಅಕ್ಕಿತಾ ಆಂಟಿ, ನೀವೀಗ ಕಾಫಿ ಅಲ್ಲ ಅಮೃತ ಕೊಟ್ಟರು, ಡ್ಯಾಡಿ ಕುಡಿಯಲ್ಲ, ಅಷ್ಟು ಸಂತೋಷವಾಗಿ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಫೋನ್ ಅಲ್ಲ, ಯಾರ ಜೊತೆ? ಡ್ಯಾಡಿ ಬರ್ಲಿ ಇರಿ, ಹೇಳ್ತೀನಿ. ಸಾಕ್ಷಿ, ನಿಮ್ಮಪ್ಪ ಅಲ್ಲಿ. ಏನೇ? ಡ್ಯಾಡಿ ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದಾರೆ. ಯಾರ ಜೊತೆ? ಸಸ್ಪೆನ್ಸ್. ಡ್ಯಾಡಿ ಮಾತಾಡಿದ್ರಾ? ಹೌದು ಸಾಕ್ಷಿ, ಮನಸ್ಸಿಗೆ ತುಂಬಾ ಸಮಾಧಾನ ಆಯ್ತು, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ಯೋ ಇವಳೊಂದು ಕೇಳದೆ ಸಸ್ಪೆನ್ಸ್ ಅಂತಾಳೆ. ಆರತಿ ಅವ್ರ ಹತ್ರ ಫೋನ್ ಅಲ್ಲಿ ಮಾತಾಡ್ತಿದ್ದೆ ಅಮ್ಮ. ಹೌದಾ? ಹೇಳಿದ್ರೆ ನಾನು ಮಾತಾಡ್ತಿದ್ದಲ್ಲೋ. ನೀನೇನು ಯೋಚನೆ ಮಾಡ್ಬೇಡಮ್ಮ, ಈ ಸ್ವಲ್ಪ ದಿವಸದಲ್ಲಿ ಆರತಿ ಅವ್ರು ಇಲ್ಲಿಗೆ ಬಂದ್ಬಿಡ್ತಾರೆ, ನೀನ್ ಎಷ್ಟು ಬೇಕೋ ಅಷ್ಟು ಮಾತಾಡ್ಬೋದು. ಹೌದಾ ಸೂರ್ಯ, ಆರತಿ ಇಲ್ಲಿಗೆ ಬಂದ್ಬಿಡ್ತಾಳ? ಹೌದಮ್ಮ. ಆರತಿ ಅಮ್ಮ ಇಲ್ಲಿಗೆ ಬರೋದಕ್ಕೆ ಒಪ್ಕೊಂಡ್ರ? ಹೌದು ಪುಟ, ಅವರು ಹಳೆದನ್ನೆಲ್ಲ ಮರ್ತಿದ್ದಾರೆ, ಅವ್ರಿಗೆ ಇಲ್ಲಿಗೆ ಬರೋದಕ್ಕೆ ತುಂಬಾ ಇಷ್ಟ ಇದೆ. ಅವ್ರು ಇಲ್ಲಿಗೆ ಬಂದಾಗ ಹಳೆದನ್ನ ಜ್ಞಾಪಿಸುವಂಥದ್ದು ಇಲ್ಲಿ ಯಾವುದು ಇರಬಾರ್ದು. ಯಾವಾಗ ಬರ್ತಾರಂತೆ ಆರತಿ ಅಮ್ಮನು ಆದಿತ್ಯನು ಇಲ್ಲಿಗೆ? ಅವ್ರಿಗೇನೋ ತಕ್ಷಣನೇ ಬರೋದಕ್ಕೆ ಇಷ್ಟ ಇದೆ, ಆದರೆ ಎರಡು ಸಮಸ್ಯೆ ಇದೆ. ಮೊದಲನೇದು ಆರ್ಯನ್, ಆರತಿ ಅವ್ರ ಹೆಸರು ಕೇಳಿದ್ರೆ ಅವನು ಉರಿದು ಬೀಳ್ತಾನೆ. ಹೇಗಾದರೂ ಮಾಡಿ ಅವ್ರು ಇಲ್ಲಿಗೆ ಬರೋದಕ್ಕೆ ಅವನನ್ನು ಒಪ್ಪಿಸ್ಬೇಕು. ಆರ್ಯನ್ನ ಹೇಗೋ ಒಪ್ಸನ. ಇನ್ನೊಂದು ಸಮಸ್ಯೆ ಏನು? ಅದು ಈಗ ಬೇಡ, ಆಮೇಲೆ ಹೇಳ್ತೀನಿ. ಹ್ಮ್.
ಆತಿ, ಯಾರ ಜೊತೆ ಅಷ್ಟೊಂದು ಮಾತಾಡ್ತಿದ್ದೆ ನೀನು? ಈ ಸಿಸ್ಟಮ್ ಯಾವಾಗಿಂದ ಸ್ಟಾರ್ಟ್ ಆಯ್ತು? ನಿಮ್ಮ ಹತ್ರ ಏನಮ್ಮ ಮುಚ್ಚುಮರೆ? ಸೂರ್ಯ ಅವ್ರು ಕಾಲ್ ಮಾಡಿದ್ರು, ಅವ್ರ ಹತ್ರನೇ ಮಾತಾಡ್ತಾ ಇದ್ದೆ. ಸೂರ್ಯ ನಿನಗೆ ಫೋನ್ ಮಾಡಿದ್ದ? ನಿನ್ನ ನಂಬರ್ ಹೇಗೆ ಸಿಕ್ತು? ಅವ್ರು ಫೋನ್ ಮಾಡಲಿಲ್ಲ ಅಮ್ಮ, ಸಾಕ್ಷಿ ಇದ್ದಾಳಲ್ಲ ಅವಳೇ ಫೋನ್ ಮಾಡಿಕೊಟ್ಟಿದ್ದು. ಓ, ಏನಂದ ಸೂರ್ಯ? ನಾವು ದೂರ ಆಗಿರೋದ್ರ ಬಗ್ಗೆ, ಆದಿತ್ಯ ಆರ್ಯ ಜಗಳಾಡ್ತಿರೋದ್ರ ಬಗ್ಗೆ, ಅವರಿಬ್ರು ಜಗಳಾಡ್ತಾ ಇರೋದು ಸೂರ್ಯನ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಅಮ್ಮ. ಅವರು ಆದಿತ್ಯ ಬಗ್ಗೆ ತುಂಬಾ ಕೇಳಿದ್ರು, ಆದ್ರೆ ಆದಿತ್ಯ ಚಿದಂಬರಂ ಅವ್ರ ಹತ್ರ ಕೆಲಸ ಮಾಡ್ತಾ ಇರೋದು ಸೂರ್ಯ ಅವ್ರಿಗೆ ಇಷ್ಟ ಆಗ್ತಾ ಇಲ್ವಂತೆ. ಆ ಮನುಷ್ಯ ತುಂಬಾ ಕೆಟ್ಟವನಂತಮ್ಮ, ಅದಕ್ಕೆ ಸೂರ್ಯ ಅವರು ಅವ್ರ ಹತ್ರ ಕೆಲಸ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾವು ಹಳೆದನ್ನೆಲ್ಲ ಮರೆತು ಒಟ್ಟಿಗೆ ಇರೋಣ ಅಂತ ಹೇಳಿದ್ರು ಅಮ್ಮ. ಅಪ್ಪಿತಪ್ಪಿನೋ ಆದಿ ಮುಂದೆ ಈ ವಿಷಯನ ಹೇಳ್ಬೇಡ ನೀನು. ಸೂರ್ಯ ಅವ್ರು ಹೀಗೆ ಹೇಳಿದ್ದಾರೆ ಅಂತ ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ಅವ್ರ ಮನೆ ಮುಂದೆ ಹೋಗಿ ದೊಡ್ಡ ಗಲಾಟೆ ಮಾಡ್ತಾನೆ ಅವನು. ಆಮೇಲೆ ಪೊಲೀಸ್ನವರು ಅವನ್ನ ಹುಡ್ಕೊಂಡು ಮತ್ತೆ ಇಲ್ಲಿಗೆ ಬರ್ತಾರೆ. ಆದ್ರೆ ಯಾವತ್ತಾದ್ರೂ ಒಂದಿನ ಈ ವಿಷಯ ಗೊತ್ತಾಗ್ಲೇಬೇಕು ಅಮ್ಮ. ಹಳೆದನ್ನೆಲ್ಲ ನೆನೆಸ್ಕೊಂಡು ಜೀವನ ಪರ್ಯಂತ ಒಬ್ರನ್ನೊಬ್ರನ್ನ ದ್ವೇಷ ಮಾಡಿಕೊಂಡು ಹೀಗೆ ಇರೋಕ್ಕಾಗಲ್ಲ. ಇದನ್ನೆಲ್ಲ ಹೀಗೆ ಬಿಡೋಕ್ಕಾಗಲ್ಲ ಅಮ್ಮ. ಅವರಿಗೆ ನನ್ನ ಹೆಂಡತಿ, ಇವನಿಗೆ ತಾಯಿ, ಇಬ್ಬರ ಮಧ್ಯೆ ಸೇತುವೆಯಾಗಿ ಒಂದ್ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ಆಗ್ಲೇ ನಾನು ಕಷ್ಟಪಟ್ಟಿದ್ದಕ್ಕೂ ಒಂದು ಬೆಲೆ ಸಿಗೋದು, ನೀವು ನನಗೆ ಪುನರ್ವಿವಾಹ ಮಾಡಿಸಿದ್ದಕ್ಕೂ ಒಂದು ಅರ್ಥ ಸಿಗೋದು. ಅವತ್ತು ಆ ಸಾಕ್ಷಿ ಗೊತ್ತಿಲ್ಲದೆ ಏನೋ ಹೇಳಿದ್ಲು ಅಂದ್ರೆ ನೀನು ಅವಳ ತರನೇ ಮಾತಾಡ್ತಿದ್ಯಲ್ವೇ? ನೀವಿಬ್ರು ಜಗಳ ಆಡಿದಾಗ ಸಾಕ್ಷಿ ಇನ್ನು ಚಿಕ್ಕ ಹುಡುಗಿ, ನಿಮ್ಮಿಬ್ರು ಮಧ್ಯೆ ಎಷ್ಟು ದೊಡ್ಡ ಜಗಳ ನಡೆದಿತ್ತು ಅಂತ ಅವಳಿಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಸೂರ್ಯನ ಹೆಸರು ಕೇಳಿದ್ರೆ ಆದಿ ಚಿಕ್ಕವನಿದ್ದಾಗ ಎಷ್ಟು ಕೋಪ ಮಾಡ್ಕೋತಿದ್ನೋ, ಈಗಲೂ ಅವ್ರ ಹೆಸರು ಕೇಳಿದ್ರೆ ಅಷ್ಟೇ ಕೋಪ ಮಾಡ್ಕೋತಾನೆ. ಇದರ ಅರ್ಥ ಏನು ಹೇಳು? 20 ವರ್ಷ ಆದ್ಮೇಲೂ ಆದಿಗೆ ಸೂರ್ಯ ಅವ್ರ ಮೇಲಿನ ಕೋಪ ಇನ್ನೂ ಹೋಗಿಲ್ಲ ಅಂತ. ಜೊತೆಗೆ ಯಾರ್ಯಾ ಬೇರೆ, ಒಬ್ರು ಬೆಂಕಿ ಆದ್ರೆ ಇನ್ನೊಬ್ಬ ಪೆಟ್ರೋಲ್, ಇವರಿಬ್ರು ಒಟ್ಟಿಗೆ ಒಂದೇ ಮನೇಲಿ ಇರೋಕ್ ಸಾಧ್ಯನಾ? ನೀವೆಲ್ಲರೂ ಒಟ್ಟಿಗೆ ಸಂತೋಷವಾಗಿರಕ್ ಆಗತ್ತಾ? ಈ ತರ ಆಗದೇ ಇರೋ ಕನ್ಸು ಕಾಣೋದನ್ನ ಬಿಟ್ಬಿಡು ಆರ್ತಿ. ಇಲ್ಲಿ ತನಕ ನೀನ್ ಅನುಭವಿಸಿರೋ ನೋವು ಸಾಕು. ನೀನೇನಾದ್ರೂ ಸೂರ್ಯನ ಪರವಾಗಿ ಆದಿ ಮುಂದೆ ಮಾತಾಡಿದ್ರೆ ಆದಿ ನಿನ್ನ ಶತ್ರು ತರ ಕಾಣ್ತಾನೆ. ಅಮ್ಮ, ನೀವ್ ಹೇಳ್ತಿರೋ ಪ್ರತಿಯೊಂದು ವಿಷಯದ ಬಗ್ಗೆನೂ ನಾನು ಯೋಚನೆ ಮಾಡಿದ್ದೀನಿ. ಯಾಕೋ ಗೊತ್ತಿಲ್ಲ, ನೀವ್ ಯಾವ್ದನ್ನ ಅಸಾಧ್ಯ ಅಂತ ಹೇಳ್ತಾ ಇದ್ದೀರೋ ಅದು ಸಾಧ್ಯ ಆಗತ್ತೆ. ನಾನು, ಸೂರ್ಯ ಅವರು, ಆದಿ, ಸಾಕ್ಷಿ, ಆರ್ಯ ಎಲ್ಲರೂ ಒಟ್ಟಿಗೆ ಒಂದೇ ಮನೇಲಿ ಇರ್ತೀವಿ ಅಂತ ನನಗೆ ಅನಿಸ್ತಾ ಇದೆ. ಇಷ್ಟಲ್ಲೇ ಸಾಕ್ಷಿ ಮದುವೆ ಇದೆ, ನಾನು ಆದಿ ಅಲ್ಲಿಗೆ ಹೋಗೇ ಹೋಗ್ತೀವಿ. ಆಗ ಎಲ್ಲರ ಮನಸ್ಸಲ್ಲಿರೋ ಕಹಿ ಕರ್ಗೆ ಕರ್ಗತ್ತೆ ಅಂತ ನನಗೆ ನಂಬಿಕೆ ಇದೆ ಅಮ್ಮ. ಆ ದೇವ್ರ ಇದನ್ನ ನೆರವೇರಿಸ್ತಾನೆ. ಕನಸಿನ ಬಾಗಿಲು ತೆರೆದಿಡು ಜೀವವೇ, ಸಹಚರಿ ಇಲ್ಲದ ದಿನಚರಿ ಭಾರವೇ ಕಣ್ಣಲ್ಲಿ. ಇನ್ನು ಅರ್ಜೆಂಟ್ ಆಗಿ ಮಾತಾಡ್ಬೇಕು ಬನ್ನಿ ಅಂತಂದ್ರೆ? ಇವತ್ ನಾನು ತುಂಬಾ ಸಂತೋಷವಾಗಿದ್ದೀನಿ, ಅದಕ್ಕೆ ನಿಮಗ್ ಫೋನ್ ಮಾಡಿದೆ. ನಮ್ಮ ಮಮ್ಮಿ ಡ್ಯಾಡಿ ಫಸ್ಟ್ ಟೈಮ್ ಫೋನ್ ಅಲ್ಲಿ ಮಾತಾಡಿದ್ರು. ಏನ್ರಿ ನೀವು, ನಿಮ್ಮ ಅಪ್ಪ ಅಮ್ಮ ಫೋನ್ ಅಲ್ಲಿ ಮಾತಾಡ್ಕೊಂಡಿದ್ದಕ್ಕೆ ಇಷ್ಟೊಂದು ಖುಷಿ ಪಡ್ತಾ ಇದೀರಲ್ಲ?
ಅಗ್ರಹಂಬಲ್ ಕೂಡ ಫಸ್ಟ್ ಟೈಮ್ ಟೆಲಿಫೋನ್ ಕಾಲ್ ಮಾಡಿದಾಗ ಇಷ್ಟು ಸಂತೋಷ ಪಟ್ಟಿರಲ್ಲ ಅನ್ಸುತ್ತೆ. 20 ವರ್ಷದ ನಂತರ ಮೊದಲನೇ ಸಲ ಕಾಲ್ ಮಾಡಿದು, ಅದಕ್ಕೆ ಫುಲ್ ಹ್ಯಾಪಿ. ನಾನ್ ನಿಮಗೆ ಇನ್ನೊಂದು ವಿಷಯ ಹೇಳಿರಲಿಲ್ಲ, ಇವತ್ತು ಹೇಳ್ತಾ ಇದೀನಿ. ಆರ್ತಿ ಅವರು ನನ್ನ ಟೀಚರ್ ಅಲ್ಲ, ಅವರೇ ನನ್ನಮ್ಮ. ಇವಳು ಸಾಕ್ಷಿ. ಸಾಕ್ಷಿ ನನ್ನ ಸ್ವಂತ ಮಗಳಲ್ಲ.